हेलो गाइस, नीन वोड़ता दिरा कनाडा स्पोर्ट्स एक्सपर्ट यूट्यूब चैनल। टाटा आईपीएल 2022 वीक्षकरे फाइनली मुंबई इंडियंस तंड आचे होगिदे आईपीएल इंद। निन्ने मुंबई इंडियंस तंडद नायक रोहित शर्मा अवरु तुंबा तुंबा बेजार माड्कोंबिट्टिद्रु, लिटरली कण्णीर हाकबेकागित्तु आ ओंदु सिचुएशन गे होगिद्रु। एमएस धोनी अवर चमत्कार मत्तोम्मे प्रूव आगिदे, एमएस धोनी याके अष्टु इंपार्टेंट सीएसके तंडक्के मत्तु टीम इंडियाके अंत नोडबहुदु। वीक्षकरे रोहित शर्मा याव रीति याव ಸಿಚುವೇಶನ್ ಗೆ ಬಂದಿದ್ದಾರೆ ಅಂತ ಟೀಮ್ ಇಂಡಿಯಾದ ಕ್ಯಾಪ್ಟನ್ ವೀಕ್ಷಕರೇ, ಮೂರು ಫಾರ್ಮ್ಯಾಟ್ಗೂ ಕೂಡ ಒಂದೇ ಕ್ಯಾಪ್ಟನ್, ಆದರೆ ರೋಹಿತ್ ಶರ್ಮಾ ಕೈಯಲ್ಲಿ ಇನ್ನೂ ಕೂಡ ಒಂದು ಪಂದ್ಯ ಕೂಡ ಗೆಲ್ಲೋಕ್ಕಾಗ್ತಿಲ್ಲ. ಅವರು ಇದೀಗ ರಾಜೀನಾಮೆ ಕೊಡಬೇಕು ಅಷ್ಟೇ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವಕ್ಕೆ. ಯಾಕಪ್ಪ ಅಂದರೆ ಅವರು ಇಲ್ಲಿ ಡಿಮೋಟಿವೇಟ್ ಆಗಿಬಿಟ್ರೆ ಟೀಮ್ ಇಂಡಿಯಾನ ಗೆಲ್ಸೋಕೆ ಆಗೋದಿಲ್ಲ. ರೋಹಿತ್ ಶರ್ಮಾ ಲಿಟ್ರಲಿ ನಿನ್ನೆ ಕ್ರೈಯಿಂಗ್ ಅಂತ ಹೇಳ್ಬೋದು. ಗುರು ಮ್ಯಾಚ್ನ ಯಾರು ಗೆಲ್ಸಿದಂತ ನೀವು ನೋಡಿರ್ತೀರಾ. ಎಮ್ ಎಸ್ ಧೋನಿ ಚಿತಾಲ್ ಪತಾಲ್ ಬ್ಯಾಟಿಂಗಿಂದ ಗೆಲ್ಸಿಬಿಟ್ರು. ಜಡೇಜಾ ಆಗಿರ್ಬೋದು, ಜಡೇಜಾ ಏನು ಆಡಲೇ ಇಲ್ಲ ಗುರು, ನಿನ್ನೆ ತುಂಬ ತುಂಬ ಮಂಕಾಗ್ಬಿಟ್ಟಿದ್ರು, ಕ್ಯಾಚ್ಗಳನ್ನೆಲ್ಲ ಬಿಡ್ತಾ ಇದ್ರು. ಬೆಸ್ಟ್ ಫೀಲ್ಡರ್ ಯಾರಪ್ಪ ಅಂದರೆ ಜಡೇಜಾ ಅಂತ ಹೇಳಲ್ಲ ಗುರು. ಇವಾಗ ಆ ಥರ ಕ್ಯಾಚ್ಗಳನ್ನು ಬಿಟ್ಟಿದ್ದಾರೆ ಜಡೇಜಾ. ನಿನ್ನೆ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡಿದ್ರು. ಮುಖೇಶ್ ಚೌಧರಿ ಮಾತ್ರ ಬೆಂಕಿಯಾದಂಥ ಬೌಲಿಂಗರು, ಸೂಪರ್ ಆದಂಥ ಬೌಲಿಂಗು ಕೂಡ ಮಾಡಿದ್ರು. ಬ್ಯಾಟಿಂಗು ಒಂದು ಲೆಕ್ಕಕ್ಕೆ ಚೆನ್ನಾಗಿ ಆಡಿದ್ರು ಚೆನ್ನೈ. ಕೊನೆ ಕೊನೆಗೆ ಮ್ಯಾಚ್ನ ಟರ್ನ್ ಮಾಡಿದ್ದು ಎಮ್ ಎಸ್ ಧೋನಿ, ದಬಾಸ್ ಟರ್ನ್ ಮಾಡಿದ್ರು ಅಂತ ಹೇಳ್ಬೋದು. ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಫಾಲೋ ಮಾಡ್ತಾ ಬನ್ನಿ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಫಾಸ್ಟೆಸ್ಟ್ ಅಪ್ಡೇಟ್ಗಾಗಿ.